ಗದಗದಲ್ಲೂ ಕೂಡ, ಗದಗ ಜಿಲ್ಲೆಯಲ್ಲೂ ಕೂಡ ಉಕ್ಕಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ಬೆಣ್ಣೆ ಹಳ್ಳ ಉಕ್ಕಿ ಹರಿತಾ ಇದೆ, ಜಮೀನುಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಹೆಸರು, ಈರುಳ್ಳಿ, ಹತ್ತಿ, ಗೋವಿನ ಜೋಳ ಎಲ್ಲವೂ ಕೂಡ ಜಲಾವೃತ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಜಲಾವೃತವಾಗಿದೆ ಎಲ್ಲವೂ ಕೂಡ. ಜಮೀನುಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವನ್ನು ಸೃಷ್ಟಿಸಿದೆ. ನರಗುಂದ ತಾಲೂಕಿನ ಮುಗ್ನೂರು ಗ್ರಾಮದಲ್ಲೂ ಕೂಡ ಉಮೇಶ್ ಗೌಡ ದ್ಯಾವನಗೌಡರು ಎಂಬುವರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೆನಪಿಸಿದೆ. ಬೆಣ್ಣೆ ಹಳ್ಳದ ಸುತ್ತಲಿನ ಗ್ರಾಮಗಳಿಗೆ ಮುಳುಗಡೆಯ ಭೀತಿ ಎದುರಾಗಿದೆ. ಕಬ್ಬಿನ ಬೆಳೆ ಸಂಪೂರ್ಣವಾಗಿ ನಾಶವಾಗಿರುವುದನ್ನು ನೋಡ್ತಾ ಇದ್ದೀವಿ. ಬೆಣ್ಣೆ ಹಳ್ಳ ಉಕ್ಕಿ ಹರಿತಾ ಇದೆ, ಬೆಳೆದ ಬೆಳೆಗಳು ನೀರು ಪಾಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಬೆಣ್ಣೆ ಹಳ್ಳದ ಸುತ್ತಲ ಗ್ರಾಮಗಳಿಗಂತೂ ಮುಳುಗಡೆಯ ಭೀತಿ. ಬೆಳೆದಂತಹ ಕಬ್ಬಿನ ಬೆಳೆ ಸಂಪೂರ್ಣ ನೆಲ ಕಚ್ಚಿದೆ. ಹೆಸರು, ಈರುಳ್ಳಿ, ಹತ್ತಿ, ಗೋವಿನ ಜೋಳ ಜಲಾವೃತ ಆಗಿದೆ. ನರಗುಂದ ತಾಲೂಕಿನ ಮುಗ್ನೂರು ಗ್ರಾಮದಲ್ಲಂತೂ ಉಮೇಶ ಗೌಡ ದ್ಯಾವನಗೌಡರು ಎಂಬುವರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ, ನೆಲ ಕಚ್ಚಿದೆ.